ಇಂಡಿಯಾ ಲಾಕ್ ಡೌನ್ ಆಗಿ ಇವತ್ತು ನಾಲ್ಕನೇ ದಿನ ಅಲ್ಲಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ನಿಮಗೆ ಮಾಹಿತಿಯನ್ನು ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ. ಕೆಆರ್ ಮಾರ್ಕೆಟ್ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಶಿಫ್ಟ್ ಆಗಿದೆ. ಅರ್ಧ ಮಾರ್ಕೆಟ್ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಈಗ ಶಿಫ್ಟ್ ಆಗಿರೋದು. ಮೈದಾನದ ತುಂಬಾ ಸರ್ಕಾರಿ ಲೋಡ್ ಲಾರಿಗಳು ಬಂದಿವೆ. मैदान सामाजिक अंतरव जन मत व्यापारस्थर बंद कायदी तरकारी हाकु व्यापारस्थर माराट शुरु होल सेल माराट के अवकाशव बीबीएमपी मे एडवटी निर्धारव हमारे अधिकारी केआर मार्केट जनजंगुड़ी आगते कड़मे अंत अर्ध मार्केट बसवनगुड़ी नेशनल कॉलेज मैदान शिफ्ट बट अलू कूड़ा पैस्थिति हिंगे अदे ना एडवटी निर्धारव हमारे अधिकारी ಜನದಟ್ಟಣೆಯನ್ನ ಕಡಿಮೆ ಮಾಡುವಂತ ಪ್ಲಾನ್ ಏನಿತ್ತು ಬಿಬಿಎಂಪಿ ಇದು ಅದು ಫ್ಲಾಪ್ ಆಯ್ತಾ. ಹಾಗಾದ್ರೆ ವ್ಯಾಪಾರಿಗಳು ಇಲ್ಲಿ ಅಂತರವನ್ನೇ ಕಾಯ್ದುಕೊಂಡಿಲ್ಲ. ಅದೃಶ್ಯದಲ್ಲಿ ಗಮನಿಸ್ಕೊಂಡು ನಾವು ಅದನ್ನ ತಗೊಂಡಿದ್ದಾರೆ. ಕಂಡಲ್ಲಿ ಸುರಿದಿದ್ದಾರೆ, ವ್ಯಾಪಾರಕ್ಕೆ ನಿಂತುಕೊಂಡಿದ್ದಾರೆ. ಆಕ್ಚುಲ್ ಆಗಿ ಈ ಮೈದಾನದಲ್ಲಿ ಈ ವ್ಯಾಪಾರಸ್ಥರು ಬಂದಂತ ಟೈಮ್ ನಲ್ಲಿ ಅಧಿಕಾರಿಗಳು ಇರಬೇಕಾಗಿತ್ತು. ಅಂಗಡಿಗಳ ಸ್ಪೇಸ್ ಅಂದ್ರೆ ಜಾಗ ಏನಿದೆ ಸ್ಪೇಸ್ ಕೊಡಬೇಕು ಅನ್ನೋದು ಅದು ಕೂಡ ಇಲ್ಲಿ ಫಾಲೋ ಮಾಡಿಲ್ಲ. ಅಲ್ಲಲ್ಲ ಜಾಸ್ತಿ ಅಂಗಡಿಗಳು ಮಾಡ್ಕೊಡ್ತೀವಿ ನೆನ್ನೆ ರಾತ್ರಿ ಇದ್ದೀವಿ ಏನು ಅಂತ ಹೇಳಿದ್ರೆ ನೋಡಿ ಈ ಒಂದು ಇನ್ಫೆಕ್ಷನ್ ಏನಾಗಿದೆ ಜಾಸ್ತಿ ಸ್ಪ್ರೆಡ್ ಆಗಬಾರದು ಅಂತ ಇವೆಲ್ಲ ಗಣ ಸರ್ಕಾರ ಈಸ್ ಟೇಕಿಂಗ್ ಎ ಡಿಸಿಷನ್. ಇವತ್ತು ಇಷ್ಟೊಂದು ಅಂಗಡಿಗಳು ಹಾಕಿದೀವಿ ಅಂದ್ರೆ ಅಲ್ಲಿ ನೆರಳಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ತರದ ಸೌಲಭ್ಯನ ಮಾಡ್ತೀವಿ. ಇದು ಏನು ಇದು ಪರ್ಮನೆಂಟ್ ಅಂತಲ್ಲ ತತ್ಕಾಲಿಕವಾಗಿ ಮಾಡಿರುವಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಗೆ ಎಲ್ಲರೂ ಸ್ಪಂದಿಸಬೇಕು. ಈಗ ನಮ್ಮ ಸಂಸದರು ಡಿಸಿಷನ್ ತಗೊಳ್ತಾರೆ, ಗಣ ಸರ್ಕಾರ ಡಿಸಿಷನ್ ತಗೋತಾರೆ, ನಾವಿಬ್ರು ಎಂಎಲ್ಎಗಳು ಡಿಸಿಷನ್ ತಗೋತೀವಿ, ಇದೆಲ್ಲ ಒಂದು ಸೈಡ್. ಇದು ಜನರಿಗೂ ಈ ಏರಿಯಾನಲ್ಲಿ ನೋಡಿ, ಇವಾಗ ನಾವು ಬಂದು ಈ ಏರಿಯಾನಲ್ಲಿ ಇದರಲ್ಲಿ ಹಲವಾರು ಸಮಸ್ಯೆಗಳಿವೆ. ಸಮಸ್ಯೆಗಳನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಒಂದೇ ಏಟಿಗೆ ಎಲ್ಲ ಟಕ್ ಅಂತಲ್ಲ, ಟೀಥಿಂಗ್ ಪ್ರಾಬ್ಲಮ್ ಇವೆಲ್ಲ. ಸೊ ಇದನ್ನು ಸಾಲ್ವ್ ಮಾಡ್ತೀವಿ ಅಂತ ನಾವು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್, ನಿನ್ನೆ ತೇಜಸ್ವಿ ಸೂರ್ಯ ಅವರು ಕೆಆರ್ ಮಾರುಕಟ್ಟೆಗೆ ಭೇಟಿ ಕೊಟ್ಟ ಮೇಲೆ ಅಲ್ಲಿನ ಕಂಪ್ಲೀಟ್ ಚಿತ್ರಣ ಚೇಂಜ್ ಆಗಿದೆ. ಸೊ ಇಲ್ಲಿನ ಚಿತ್ರಣ ಬೇರೆ ತರ ಇದೆ, ಅದರ ಜೊತೆಗೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲ ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ರು. ಮಾರ್ಷಲ್ ಗಳ ನೇಮಕ ಮಾಡುವಂಥದ್ದು ಆ ತರದ ಏನಾದ್ರು ಮಾಡ್ತಾರೆ? ಬೆಳಗ್ಗೆ ನೋಡಿ ಸರ್, ನಿನ್ನೆ ನಾ ಬಂದಾಗ 24 hours ಇತ್ತು, 24 hours ಅಲ್ಲಿ ಅದು ಚೇಂಜ್ ಆಯ್ತು. ನಾಳೆ ಇಲ್ಲಿ 24 hours ಟೈಮ್ ಕೊಡಿ, ನಾಳೆ ಬೆಳಗ್ಗೆ ಇಲ್ಲಿ ವ್ಯವಸ್ಥೆ ಚೇಂಜ್ ಆಗುತ್ತೆ. ನೀವು ನಾಳೆ ಬಂದು ನೀವೇ ಇಲ್ಲಿಂದ ಇದು ಮಾಡಿ. ನಾನಾದರೆ ಸರ್ಕಾರದ ಈಗ ನೋಡಿ 24 ಗಂಟೆ ಒಳಗಡೆ ಅಧಿಕಾರಿಗಳು, ಪೊಲೀಸರು, ವ್ಯಾಪಾರಸ್ಥರು ಎಲ್ಲರೂ ಸ್ಪಂದಿಸಿ ಮಾಡಿದ್ದಾರೆ. ಸಾರ್ವಜನಿಕರೂ ಸ್ಪಂದನೆ ಮಾಡಬೇಕಾಗಿದೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಾವು ಇವತ್ತೇ ಬಂದು ತಗೊಂಡೋಗ್ತೀವಿ ಅಂತ ನೂಕು ನುಗ್ಲು ಮಾಡ್ಕೊಂಡು ಹೋಗೋದು ಇಡೀ ಲಾಕ್ಡೌನ್ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತೆ. ದಯವಿಟ್ಟು ಆ ಥರ ಬರೋಕ್ಕೆ ಹೋಗಬೇಡಿ. ಅನಿವಾರ್ಯತೆ ಇದ್ದಾಗ ಮನೇಲಿ ತರಕಾರಿ ಖಾಲಿ ಆಗಿದೆ ಅಂತ ಒಂದು 3-4 ದಿವಸಕ್ಕೂ ಬೇಕಾಗುವಷ್ಟು ತರಕಾರಿ ಒಂದು ಸರಿ ಬಂದಾಗ ತಗೊಂಡೋಗಿ. ಈಗ ಬಸವನಗುಡಿ ಈ ಭಾಗಕ್ಕೇನೆ, ಜಯನಗರ ಬಸವನಗುಡಿ ಈ ಭಾಗಕ್ಕೆ ಸಹಾಯ ಆಗೋದಕ್ಕೆ ಇಲ್ಲಿ ನಮ್ಮ APS ಕಾಲೇಜ್ ಗ್ರೌಂಡಲ್ಲಿ, ಇಲ್ಲಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ನಮ್ಮ ಡೊಂಕಾಳ ಗ್ರೌಂಡಲ್ಲೂ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ. ಹಾಂ, ಅಲ್ಲೂ ಮಾಡ್ಬೋದು, ಈ ಥರ ನಡೀತಾ ಇದೆ. ಅದೇ ಥರ ಈಗ ವಿಜಯನಗರ, ಗೋವಿಂದರಾಜ ನಗರ, ಚಂದ್ರ ಲೇಔಟ್ ಭಾಗಕ್ಕೆ ಆ ಮೋಮಿನ್ಪುರ ಗ್ರೌಂಡ್ ಹತ್ರನೂ ಮಾಡಬೇಕು ಅಂತ ನಡೀತಾ ಇದೆ. ಇವತ್ತು ನೀವಿಲ್ಲಿ ಈಗ ಆಗ್ತಾ ಇರೋದು, ನೆಕ್ಸ್ಟ್ ನಾವು ಹೋಗ್ತಿರುವಂಥದ್ದು ಜರಗನಹಳ್ಳಿ ಗ್ರೌಂಡಿಗೆ, ಅಲ್ಲಿ ಸಾರಕ್ಕಿ ಮಾರ್ಕೆಟ್ ಅಲ್ಲಿಗೆ ಶಿಫ್ಟ್ ಆಗಿದೆ. ಸೊ ಈ ತರ ಈಗ ನಾಳೆ ಮಡಿವಾಳ ಮಾರ್ಕೆಟ್ ಅನ್ನ 5 ದಿವಸದಿಂದ ನಿಂತೋಗಿದೆ ಮಡಿವಾಳ ಮಾರ್ಕೆಟ್. ಆ ಕೋರ್ಮಂಗ್ಲಾದ ಹೊಸೂರ್ ಮೇನ್ ರೋಡ್ ಏನಿದೆ ಆ ಮೇನ್ ರೋಡ್ ಅಲ್ಲೇನೆ ಆ ಕಡೆಯಿಂದ ಈ ಕಡೆ ಒಂದು 1.5 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಜನಕ್ಕೆ ಯಾರಿಗೂ ಪಕ್ಕದಲ್ಲಿ ತೊಂದರೆ ಆಗಬಾರದು ಅಂತ ರಸ್ತೆಯಲ್ಲಿ ಸ್ಪ್ರೆಡ್ ಮಾಡಿ ಅಲ್ಲಿ ಮಾರ್ಕೆಟ್ ಮಾಡಿಸ್ತಾ ಇದೆ. ನಾಳೆಯಿಂದ ಮಡಿವಾಳ ಮಾರ್ಕೆಟ್ ಶುರುವಾಗುತ್ತೆ. ಇದು ಹೇಗೆ ಅಂದ್ರೆ ಒಂದು ಪ್ರಕ್ರಿಯೆ ಚಾಲನೆ ಆಗಿದೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ ವ್ಯವಸ್ಥೆ. ಕೊರೋನಾ ಬಂದಿದೆ ಮತ್ತೆ ತಾತ್ಕಾಲಿಕವಾಗಿ ಏನ್ ಬೇಕು ಜನಕ್ಕೆ ಅದ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಆದ್ರೆ ಇದು ಮುಂದುವರಿಯುತ್ತಾ ಅಂತ ಇದೆ. ಇವತ್ತೇನು ಜನ ಒಟ್ಟೊಟ್ಟಿಗೆ ಇರುವಂತದ್ದು ಸರ್, ನಮಗೆ ನಾನು ಜನಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು ಪದೇ ಪದೇ ಇಷ್ಟೇ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೈ ಮುಗಿದು ಕೇಳಿದ್ರು ಜನಕ್ಕೆ. ಇದು ಒಂದು ದೇಶದ ಪ್ರಧಾನಿ ಕೈ ಮುಗಿದು ದಯವಿಟ್ಟು ಮನೆ ಒಳಗಡೆ ಇರಿ, ಇದು ನಿಮ್ಮ ಒಳಿತಿಗಾಗಿ ಮನೆ ಒಳಗಡೆ ಇರಿ, ನಿಮ್ಮ ಮನೇಲಿ ನೀವು ಏನಾದ್ರೂ ಈ ತರ ಬಂದು ಯಾರಿಗಾದ್ರೂ ಅಪ್ಪಿ ತಪ್ಪಿ ಏನೋ ಒಂದು ಸೋಂಕು.